नमस्कार प्रिय वीक्षक अत्यंत स्फोटक माहितियोंदन्न कर्मकांडद हगरणवन्न निम्म मुंदे बिच्चिट्टिद्देवे महानगरी बेंगळूरु ಬೆಳಿತಾ ಹೋದಾಗೆಲ್ಲ ತನ್ನ ಒಡಲಲ್ಲಿ ಒಂದು ತಿಳಿ ಬೆಚ್ಚಿ ಬೆಳೆಸುವ ಭೂಕರ್ಮಕಾಂಡಗಳನ್ನು ಹುದುಗಿಸಿಕೊಂಡಿದೆ. ಅದರ ಪರಿಣಾಮವಾಗಿಯೇ ಇದೀಗ ಭೂ ಮಾಫಿಯಾ ತಲೆಯೆತ್ತಿದೆ. ಅದರಲ್ಲೂ ಬೆಂಗಳೂರಿಗೆ ಹೊಂದಿಕೊಂಡಿರುವ ಬ್ಯಾಟರಾಯನಪುರದ ಭೂಗಳ್ಳರಿಗಂತೂ ಹಬ್ಬವು ಹಬ್ಬ. ಇಲ್ಲಿ ನೋಡಿ, ಇಲ್ಲಿ ಕೆರೆ ಇದೆ. ಕೆರೆ ಇರುವುದು ನಕ್ಷೆಯ ಮೇಲೆ, ಕೆರೆ ಇರುವುದು ನಕ್ಷೆಯ ಮೇಲೆ. ವಾಸ್ತವದಲ್ಲಿ ಕೆರೆ ಮಂಗಮಾಯ, ಕೆರೆಯೇ ಇಲ್ಲ. ಭೂಗಳ್ಳರ ಭೂಮಿಯ ದಾಹಕ್ಕೆ ಇಡೀ ಕೆರೆಯೇ ಮಾಯ ಆಗಿದೆ. ಇಡೀ ಕೆರೆಯನ್ನೇ ನುಂಗಿ ನೀರು ಕುಡಿದಿರುವಂತಹ ಒಂದು ಸ್ಫೋಟಕ ಕರ್ಮಕಾಂಡವನ್ನು ನಿಮ್ಮ ಮುಂದೆ ನಾವು ಬಯಲು ಮಾಡ್ತಿದ್ದೇವೆ. ಬನ್ನಿ, ಈ ಎಲ್ಲ ವಿಚಾರಗಳ ಬಗ್ಗೆ ಕರ್ಮಕಾಂಡವನ್ನು ಬಯಲು ಮಾಡೋದಕ್ಕೆ ಬಿಜೆಪಿಯ ಹಿರಿಯ ನಾಯಕ ಚಕ್ರಪಾಣಿಯವರು ನಮ್ಮ ಜೊತೆಗಿದ್ದಾರೆ. ಚಕ್ರಪಾಣಿಯವರು ಇಂತಹ ಅಕ್ರಮಗಳ ವಿರುದ್ಧ, ಇಂತಹ ಭೂಗಳ್ಳರ ವಿರುದ್ಧ ಸಮರವನ್ನು ಸಾರಿದ್ದಾರೆ. ಹಾಗೆಯೇ ಸಾರ್ವಜನಿಕ ಹಿತದ ದೃಷ್ಟಿಯಿಂದ, ಪರಿಸರವನ್ನು ರಕ್ಷಿಸುವ ದೃಷ್ಟಿಯಿಂದ, ಸಮಾಜ ಸೇವಾ ಕಾರ್ಯಕರ್ತರಾಗಿಯೂ ಕೂಡ ಇದನ್ನು ಒಂದು ದೊಡ್ಡ ಕಾರ್ಯವಾಗಿ ಕೈಗೆತ್ತಿಕೊಂಡಿದ್ದಾರೆ. ಈ ಹಗರಣ ಕುರಿತು ಅವರು ಹೆಚ್ಚಿನ ಮಾಹಿತಿಯನ್ನು ನಮಗೆ ಕೊಡ್ತಾ ಇದ್ದಾರೆ. ಬನ್ನಿ, ಅವರು ಬಯಲು ಲೆಕ್ಕಗಳನ್ನ, ಈ ಹಗರಣದ ಒಟ್ಟು ಮೇಲ್ಸ್ವರೂಪ ಹೇಗಿದೆ ಚಕ್ರಪಾಣಿಯವರು? ಕ್ಷೇತ್ರದ ಹೆಸರು ಬ್ಯಾಟರಾಯನಪುರ, ಭೂಗಳ್ಳರ ಸ್ವರ್ಗ ಬ್ಯಾಟರಾಯನಪುರ ಬೆಂಗಳೂರು. ರಾಜ್ಯದ 224 ಕ್ಷೇತ್ರಗಳ ಪೈಕಿ ಬ್ಯಾಟರಾಯನಪುರ ಭೂಗಳ್ಳರ ಸ್ವರ್ಗ, ಗ್ರಾಬರ್ಸ್ ಹೆವನ್, ಇದು ಸತ್ಯ. ಸರ್ವೆ ನಂಬರ್ 75 ಬ್ಯಾಟರಾಯನಪುರ, RMP ರಿವೈಸ್ಡ್ ಮಾಸ್ಟರ್ ಪ್ಲಾನ್ ಏನಿದೆ? ಕೆರೆ 5 ಎಕರೆ 1 ಗುಂಟೆ ಪ್ರದೇಶ, ಕಂದಾಯ ದಾಖಲೆಗಳಲ್ಲಿ 5 ಎಕರೆ 1 ಗುಂಟೆ ಕೆರೆ. ಇದನ್ನು ಕಂದಾಯ ದಾಖಲೆಗಳಲ್ಲಿ ಉತ್ತರ ಕಾಪಿ ಆಕಾರ ಬಂದಲ್ಲಿ ಸ್ಪಷ್ಟವಾಗಿ ಎಷ್ಟಿರ್ತಕ್ಕಂಥದ್ದು ಒಂದು ಸರ್ವೆ ನಂಬರ್ನಲ್ಲಿ ಅಂತಂದರು, ಸ್ಪಷ್ಟವಾಗಿರ್ತಕ್ಕಂಥ ಮೂಲೆ ದಾಖಲೆಗಳೆಲ್ಲ. ಇದು ಆಕಾರ ಬಂದ 5 ಎಕರೆ 1 ಗುಂಟೆ ಪ್ರದೇಶ, 75 ಬಾರ್ 1, 2, 3, 4. 1958 ದಾಖಲೆಗಳ ಪ್ರಕಾರ ಅದು ಸ್ಪಷ್ಟವಾಗಿ ಕೆರೆ ಅಂತ ನಮಗೆ ದಾಖಲೆಗಳ ಮೂಲಕ ಗೊತ್ತಾಗ್ತದೆ. ಆದರೆ ಈಗ ನೋಡಿದ್ರೆ ಇಡೀ ಕೆರೆಯೇ ಮಾಯ ಆಗಿ ಒಂದು ದಟ್ಟ ವಸತಿ ಪ್ರದೇಶವಾಗಿ ಅದು ಬದಲಾವಣೆ ಆಗಿದೆ. ಈ ಭೂಗಳ್ಳರ ಪವಾಡ ಅಂತಿರೋ ಅಥವಾ ಅಧಿಕಾರಿಗಳ ಕೈಚಳಕ ಅಂತಿರೋ, ಹೇಗೆ ಈ ಥರ ಈ ಒಂದು ಮ್ಯಾಜಿಕ್ ಸಂಭವಿಸ್ತು ಚಕ್ರಪಾಣಿಯವರು? ಸಬ್ ರಿಜಿಸ್ಟರ್ಸ್ ರಿಜಿಸ್ಟರ್ ಮಾಡ್ತಾರೆ ಕೆರೆಯಲ್ಲಿ, ಕೆರೆಯನ್ನು ಖಾತಾ ಮ್ಯೂಟೇಷನ್ ಮಾಡ್ತಾರೆ ತಹಸೀಲ್ದಾರ್, ಕಂದಾಯ ದಾಖಲೆಗಳಲ್ಲಿ ಅವರ ಹೆಸರನ್ನ ನಮೂದಿಸ್ತಾರೆ ಕಾಲಮ್ 9 & 3 & 9 RTC ಆ್ಯಂಡ್ ಮ್ಯೂಟೇಷನ್. ಆಕಾರ ಬದ್ನಲ್ಲಿ ಸ್ಪಷ್ಟವಾಗಿದೆ 5 ಎಕರೆ 1 ಗುಂಟೆ. ಕನ್ವರ್ಷನ್ ಮಾಡ್ತಾರೆ ಡೆಪ್ಟಿ ಕಮಿಷನರ್ಸ್, ಜಿಲ್ಲಾಧಿಕಾರಿ ಭೂ ಪರಿವರ್ತನೆ ಮಾಡ್ತಾರೆ ವಸತಿ ಪ್ರದೇಶಕ್ಕೆ. ಇದು ರಾಷ್ಟ್ರೀಯ ಹೆದ್ದಾರಿಯಲ್ಲಿದೆ, ಕೆಲವೇ ಅಂತರದ ಕೆಲವೇ ಮೀಟರ್ಗಳಲ್ಲಿದೆ. GKVK LNT ಏನು ಮಾಲ್ ಬರ್ತಾ ಇದೆ ಇವತ್ತು ರಾಷ್ಟ್ರೀಯ ಹೆದ್ದಾರಿಯಿಂದ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ರಸ್ತೆಯಲ್ಲಿರ್ತಕ್ಕಂಥದ್ದು. ಇದ್ರ ಪಕ್ಕದ ಸರ್ವೆ ನಂಬರ್ ಸಹಕಾರ ನಗರದ ವಾಣಿಜ್ಯ ರಸ್ತೆಯಲ್ಲಿರ್ತಕ್ಕಂಥದ್ದು, 1 ಚದರಡಿಗೆ 50,000 ರೂಪಾಯಿ ಇವತ್ತು ಮಾರುಕಟ್ಟೆ ಬೆಲೆ ಇದೆ. ಇದ್ರ ಆಜುಬಾಜಿನಲ್ಲಿರ್ತಕ್ಕ 50 ಮೀಟ್ರ್ ದೂರದಲ್ಲಿರ್ತಕ್ಕಂಥ ಈ ಬೌಂಡರಿ ಏನು ನಾವು ಅದರ ಗಡಿ 50,000 ರೂಪಾಯಿ ಬೆಲೆ ಬೀಳ್ತಕ್ಕಂಥದ್ದು ಸಹಕಾರ ನಗರದಲ್ಲಿ ಮಾರುಕಟ್ಟೆ ಬೆಲೆ ಇವತ್ತು. ಇದು ಭೂಗಳ್ಳರ ಪಾಲಾಗಿದೆ. ಬ್ಯಾಟರಾಯನಪುರದ ಶ್ರೀರಾಮದೇವರ ಮೇಲೆ ನಾನು ಆಣೆ ಮಾಡಿ ಹೇಳ್ತೇನೆ, ಇದನ್ನು ಉಳಿಸೇ ಉಳಿಸ್ತೇನೆ. ಈಗಾಗಲೇ ಲೋಕಾಯುಕ್ತರಿಗೆ ಮತ್ತು ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್, ಹಸಿರು ನ್ಯಾಯಮಂಡಳಿ ದೆಹಲಿ ಅವರಲ್ಲಿವರೆಗೂ ತಗೊಂಡೋಗ್ತೇನೆ. ಇದನ್ನು ಕೆರೆಯಾಗಿ ಉಳಿಸೇ ಉಳಿಸ್ತೇನೆ, ಇದು ನನ್ನ ಶಪಥ. ಅಲ್ಲ, ಈಗ ಕೆರೆ ದಾಖಲೆಗಳು ಇರ್ತವೆ, ಕೆರೆ ದಾಖಲೆಗಳು ಇರ್ತವೆ. ಮಾಹಿತಿಯ ಪ್ರಕಾರ 2018 ಒಂದು ದಾಖಲೆ, 2008 ದಾಖಲೆಗಳು, ಇಲ್ಲೆಲ್ಲ ಕೆರೆ ಅಂತಿರುತ್ತೆ. ಇದರ ನಡುವೆ ಜಿಲ್ಲಾಧಿಕಾರಿಗಳು ಇದನ್ನು ಚೇಂಜ್ ಮಾಡಿ ಇದನ್ನು ಸೈಟ್ಗಳಾಗಿ ಅದನ್ನು ಬೇರೆ ಥರದ್ದಾಗಿ ಮಾಡಲಿಕ್ಕೆ ಹೇಗೆ ಸಾಧ್ಯ ಆಯಿತು? ಅಧಿಕಾರಿಗಳು ಏನು ಬೇಕಾದರೂ ಮಾಡ್ತಾರೆ. ಇದೊಂದು ತಾಜಾ ಉದಾಹರಣೆ. ಇಂಥವು ಸಾವಿರಾರು ಪ್ರಕರಣಗಳು ಬೆಂಗಳೂರಿನಲ್ಲಿದೆ. ಇದು ಜನಪ್ರತಿನಿಧಿಗಳು ಕೈವಾಡ ಇಲ್ಲದೆ, ಆಶೀರ್ವಾದ ಇಲ್ಲದೆ, ಅವರ ಬೇನಾಮಿಗಳೇ ಅವ್ರ ಸುತ್ತಮುತ್ತ ಇರ್ತಕ್ಕಂಥವರೇ, ಯಾರು ಇಲ್ಲಿರ್ತಕ್ಕಂಥ ಯಾವುದೇ ರಾಜಕೀಯ ಪಕ್ಷದವರು ಇರ್ಬೋದು, ಇಲ್ಲಿರ್ತಕ್ಕಂಥ ಶಾಸಕರು ಕಳೆದ 15 ವರ್ಷಗಳಿಂದ
श्रीमान कृष्ण बैरेगौड़ 7 वर्ष इवर मंत्री 15 वर्ष बैड्रायनपुरदल्लि शासक आ वेमगल्नल्लि 2 बारी शासक 5 बारी इवर यार इवर इवर गोत्तिल्वा इवर सार्वजनिकवागि हेळ्ळि मुंदे बरलि जन ಹೌದು ಶಾಸಕರೇ ಮುಂದಾದರೂ ಕೆರೆ ಉಳಿಸಲಿಕ್ಕೆ ಅಂತ ಅವರಿಗೆ ಸಂತೋಷ ಪಡ್ತಾರೆ ಅವರಿಗೆ ಅಭಿನಂದನೆ ಸಲ್ಲಿಸುತ್ತಾರೆ ಆಗಿದೆ ಈ ಕೆಲಸ ಅಂದ್ರೆ ನೀವು ಹೇಳ್ತಿರೋದು ನೋಡಿದ್ರೆ ಸರಿ ಸುಮಾರು ಈ ಭೂಮಿ ಪರಿವರ್ತನೆ ಆಗಿ ಒಂದು 8 ವರ್ಷಕ್ಕಿಂತ ಹೆಚ್ಚಾಗಿದೆ ಆಗಿದೆ ಹೆಚ್ಚು ಕಮ್ಮಿ ಆದರೂ ಕೂಡ ಅದು ಧ್ವನಿ ಇಲ್ಲ ಕೆರೆನೇ ಹೊರಟೈತು ಅದರ ಬಗ್ಗೆ ಮಾತಾಡೋದಿಲ್ಲ ಅದು ಹೇಗೆ ಹೇಗೆ ಅದು ಸಾಧ್ಯ ಮತ್ತೆ ಸರ್ಕಾರ ಕೂಡ ಕಣ್ಣು ಮುಚ್ಚಿ ಕುಳಿತುಕೊಳ್ಳೋದು ಹೇಗೆ ತಾನೇ ಸಾಧ್ಯ ಕನ್ವರ್ಷನ್ ಆರ್ಡರ್ ನೋಡಿ ಇವರು ಶಾಸಕರ ಆದಮೇಲೆ ಕನ್ವರ್ಷನ್ ಆಗಿರೋದು ಏನಿದೆ ಅದರಲ್ಲಿ ರೀಸನ್ ಏನು ಕೊಟ್ಟಿದ್ದಾರೆ ಕನ್ವರ್ಷನ್ಗೆ ಇವರು ಎಲ್ಲಿ ವಾಸ ಮಾಡ್ತಾ ಇದ್ದಾರೆ ಕೆಲವೇ ಮೀಟರ್ಗಳಲ್ಲಿ ಪ್ರತಿ ದಿವಸ ಈ ಕೆರೆ ಈ ಜಾಗದ ಮುಂಭಾಗದಲ್ಲೇ ಅವರು ಸಂಚರಿಸುತ್ತಾರೆ ಗೊತ್ತಿಲ್ವಾ ಅಲ್ಲ ಹೇಗೆ ಕನ್ವರ್ಷನ್ ಆಯ್ತು ಯಾವ ರೀಸನ್ ಮೇಲೆ ಅದನ್ನ ಕನ್ವರ್ಷನ್ ಮಾಡಿದ್ರು ಮತ್ತೆ ಬೇರೆ ಅವರು ಹೇಗೆ ಅದನ್ನ ಪರಮಾರೆ ಆಯ್ತು ಕ್ರಯ ಪತ್ರ ಮಾಡ್ತಾರೆ ಸಬ್ ರಿಜಿಸ್ಟರ್ ಕ್ರಯ ಪತ್ರ ಮಾಡಿದ್ರು ಇವರ ಗಮನಕ್ಕಿಲ್ಲದೆ ಇವರ ಆಶೀರ್ವಾದ ಇಲ್ಲದೆ ಯಾವುದೇ ಕಾರಣಕ್ಕೂ ಶಾಸಕರ ಗಮನಕ್ಕೆ ಬರದೆ ಇವೆಲ್ಲ ಸಾಧ್ಯ ಇಲ್ಲ ಇಲ್ಲ ಇದರಲ್ಲಿ ಅವರು ಕೂಡ ಒಂದು ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಗೆ ಅವರು ಒಂದು ಅರ್ಜಿ ಹಾಕಲಿ ನಾನು ಒಂದು ಅರ್ಜಿ ಹಾಕ್ತೇನೆ ನಾನಾಗ ಅವರನ್ನ ಆ ಎನ್ಜಿಟಿ ಟ್ರಿಬ್ಯುನಲ್ ಮುಂದೆ ಇಲ್ಲಿ ಭೇಟಿ ಆಗೋಣ ಅಲ್ಲಿ ಅವರಿಗೆ ನಾನು ಏನು ಹೇಳಬೇಕು ಅದನ್ನ ಹೇಳ್ತೇನೆ ಅಲ್ಲ ಬೇರೆಯವರ ಹೆಸರಿಗೆ ಖಾತೆ ವರ್ಗಾವಣೆ ಹೇಗಾಯಿತು ತಹಸೀಲ್ದಾರ್ ಮಾಡ್ತಾರೆ ಕ್ರಯ ಪತ್ರದ ಆಧಾರದ ಮೇಲೆ ಸಬ್ ರಿಜಿಸ್ಟರ್ಸ್ ನೋಂದಣಿ ಮಾಡಿದ್ದಾರೆ ಇದು ಕೆರೆ ಜಾಗ ಅಂತ ಅವರು ನೋಡ್ಲೂ ಇಲ್ಲ ದಾಖಲೆಗಳಲ್ಲಿ ಮತ್ತು ಅವರಿಗೆ ಆರ್ಟಿಸಿ ಮ್ಯೂಟೇಷನ್ ಬದಲಾಗ್ತದೆ ತಹಸೀಲ್ದಾರ್ ರೆವಿನ್ಯೂ ಇನ್ಸ್ಪೆಕ್ಟರ್ ವಿಲೇಜ್ ಅಕೌಂಟೆಂಟ್ಸ್ ಎಲ್ಲ ಏನು ಮಾಡ್ತಾ ಇದೆ ಶಾಸಕರ ಆದ್ಮೇಲೆ ಆಗಿರ್ತಕ್ಕಂಥದ್ದು ಇದೆಲ್ಲ ನನಗೆ ಗೊತ್ತಿಲ್ಲ ಅಂತ ಹೇಳಿ ಸಾರ್ವಜನಿಕವಾಗ ಅವರು ಈಗ ಒಟ್ಟಾರೆಯಾಗಿ ಇದನ್ನ ಒಂದು ಲಾಜಿಕಲ್ ಎಂಡಿಗೆ ಕೊಂಡೊಯ್ಯುವ ನಿಟ್ಟಿನಲ್ಲಿ ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯುವ ನಿಟ್ಟಿನಲ್ಲಿ ನೀವು ಯಾವ ಕ್ರಮಗಳನ್ನು ಯಾವ ನಿರ್ದಿಷ್ಟ ಹೋರಾಟದ ಕ್ರಮಗಳನ್ನು ಕೈಗೊಳ್ಳುತ್ತೀರಾ ನಾನು ಈಗಾಗಲೇ ತೀರ್ಮಾನ ಮಾಡಿದ್ದೇನೆ ನನ್ನ ಗೌರವಾನ್ವಿತ ಲೋಕಾಯುಕ್ತರಲ್ಲಿ ಕರ್ನಾಟಕ ಬಹಳ ಸ್ನೇಹ ಪ್ರಿಯ ರಾಜ್ಯ ಇಡೀ ದೇಶಕ್ಕೆ ಗೊತ್ತಾಗಿದ್ದು ಲೋಕಾಯುಕ್ತರು ಎಷ್ಟು ಅದಕ್ಕೆ ತನ್ನ ಅಧಿಕಾರ ಇದೆ ಅಂತ ಹೇಳಿ ಜನಸಾಮಾನ್ಯರಿಗೆ ಲೋಕಾಯುಕ್ತ ವ್ಯಾಪ್ತಿ ಕಾಯ್ದೆ ಜಾರಿಗೆ ಬಂದದ್ದು ಇಡೀ ದೇಶದಲ್ಲಿ ಮೊದಲ ಬಾರಿಗೆ ಕರ್ನಾಟಕ ರಾಜ್ಯದಲ್ಲಿ ಆದ್ದರಿಂದ ಮೊನ್ನೆ ಲೋಕಾಯುಕ್ತರಲ್ಲಿ ನಾನು ದೂರನ್ನು ದಾಖಲಿಸ್ತೇನೆ ಅವರು ಸ್ಥಳ ಪರಿಶೀಲಿಸಲಿ ದಾಖಲೆಗಳನ್ನು ಪರಿಶೀಲಿಸಲಿ ಈ ಕೆರೆ ಇದ್ದರೆ ಕ್ರಮ ತಗೊಳ್ಳಿ ಸಂಬಂಧಪಟ್ಟವರ ಮೇಲೆ ಕೆರೆ ಉಳಿಸಲಿ ಅದೇನು ಕ್ರಮ ತಗೊಳ್ತದೋ ಅವ್ರಿಗೆ ಬಿಟ್ಟಿದ್ದದು ಕೆರೆ ಉಳಿಸಲಿ ನಾನಷ್ಟೇ ಯಾರ ಮೇಲೂ ಕೂಡ ವೈಯಕ್ತಿಕ ನಂದು ನಿಂದನೆ ಇಲ್ಲ ನಂದು ಜನಪರವಾಗಿರ್ತಕ್ಕಂಥ ಒಂದು ಚಿಂತನೆ ಮತ್ತು ಹೋರಾಟ ಭಾರತೀಯ ಜನತಾ ಪಕ್ಷದ ಒಬ್ಬ ಮುಖಂಡನಾಗಿ ನಾನು ಈ ಕಾರ್ಯವನ್ನು ಮಾಡೇ ತೀರ್ತೀನಿ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ಗೂ ಕೂಡ ನಾನು ಅತ್ಯಂತ ಹಿರಿಯ ಮತ್ತು ನಿವೃತ್ತ ನ್ಯಾಯಾಧೀಶರನ್ನು ಕೂಡ ಸಲಹೆಯನ್ನು ಪಡ್ಕೊಂಡಿದ್ದೇನೆ ನಾನು ಈಗಾಗಲೇ ರೆಡಿಯಾಗಿದೆ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಮುಂದೆ ನಾನು ಇದನ್ನು ದೂರನ್ನು ದಾಖಲಿಸ್ತೇನೆ ಉಳಿಸ್ತೇನೆ ಕೆರೆ ಯಾವ ಶಕ್ತಿಗಳು ಕೆರೆಯನ್ನು ಕಬಳಿಸುತ್ತಾರೋ ನೋಡೋಣ ಗೆಳೆಯರೇ ಭೂಗಳ್ಳರ ಒಂದು ರೋಚಕ ವೃತ್ತಾಂತವನ್ನು ನಾವು ನಿಮಗೆ ತೋರಿಸಿದ್ವಿ ಹೇಗೆ ಇಡೀ ಕೆರೆಯನ್ನೇ ಒಂದು ವ್ಯವಸ್ಥೆ ನುಂಗ್ ನೀರು ಕುಡಿತು ಹೇಗೆ ಒಂದು ಸಾರ್ವಜನಿಕರ ಸ್ವತ್ತು ಸರ್ಕಾರದ ಸ್ವತ್ತು ಸಾರ್ವಜನಿಕರ ಹಿತಾಸಕ್ತಿಯಿಂದ ಇದ್ದಂತಹ ಸ್ವತ್ತು ಖಾಸಗಿ ಭೂಗಳ್ಳರ ಪಾಲಾಯಿತು ಅನ್ನೋದನ್ನ ಚಕ್ರಪಾಣಿಯವರು ನಿಮ್ಮ ಮುಂದೆ ಇಟ್ಟಿದ್ದಾರೆ ಇನ್ನಷ್ಟು ಮಹತ್ತರ ಸುದ್ದಿಗಳ ಜೊತೆಗೆ ದಿ ಪೋಸ್ಟ್ ನಿಮ್ಮ ಮುಂದೆ ಸಾಧನಪಡಿಸ್ತಾ ಇದೆ ದಯವಿಟ್ಟು ದಿ ಪೋಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೇ ನಮಸ್ಕಾರ